ಭುಜಂಗಣ್ಣ ಜ್ಯೋತಿ ಇಲ್ವಾ? ಯಾಕೆ ರುಕ್ಮಿಣಮ್ಮ, ನಿಮ್ಮ ಮಕ್ಕಳಿಗೂ ಏನಾದರೂ ನಮ್ಮ ಜ್ಯೋತಿ ಹೊಡೆದ್ಲ? ಅಯ್ಯಯ್ಯೋ, ಹಾಗೇನಿಲ್ಲ ಭುಜಂಗಣ್ಣ, ನಾನು 20 ಹಣತೆ ತರೋಕ್ ಹೇಳಿದ್ದೆ, ತಂದ್ಕೊಡ್ತೀನಿ ಅಂತ ಹೇಳಿದ್ರು. ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟು ಹೀಗೆ ಬೇಜವಾಬ್ದಾರಿತನ ತೋರಿಸಿದ್ರೆ ಹೇಗೆ? ಇಲ್ಲ ಸಕ್ಕು ಅಕ್ಕ, ಅವಳು ಹೊರಗಡೆ ಹೋದ್ರೆ ಏನಾದರೂ ಅನಾಹುತ ಮಾಡ್ಕೊಂಡು ಬರ್ತಾಳೆ ಅಂತ ಅವಳಿಗೆ ಇವತ್ತು ಹೊರಗೆ ಹೋಗ್ಬೇಡ ನೀನು, ಮನೆಯಲ್ಲೇ ಕೂತ್ಕೊಂಡಿರೋ ಅಂತ ಮನೆಯಲ್ಲೇ ಕೂರಿಸಿದ್ದೀನಮ್ಮ. ನೀವು ಹಣತೆ ತಾನೇ, ನಾನು ತಂದ್ಕೊಡ್ತೀನಿ. ಹೌದು ಭುಜಂಗಣ್ಣ, ಎಲ್ಲರೂ ಹೇಳ್ತಾರೆ ಜ್ಯೋತಿ ನಿಮ್ಮ ಮಗಳಲ್ಲ ಅಂತ, ನಿಜನ ಅದು? ಹೇಳಿ ಭುಜಂಗಣ್ಣ, ನಿಜನ? ಜ್ಯೋತಿ ನಮ್ಮ ಸ್ವಂತ ಮಗಳಲ್ಲ, ಆದರೆ ನಮಗೆ ಮಕ್ಕಳಿಲ್ಲ ಅನ್ನೋಂಥ ಕೊರಗನ್ನ ದೂರ ಮಾಡಿದ್ದವಳು. ಹೌದಮ್ಮ, 20 ವರ್ಷಗಳ ಹಿಂದೆ ದೇವಸ್ಥಾನದ ಜಾತ್ರೆಯಲ್ಲಿ ಅಂಗಡಿ ಹಾಕಬೇಕು ಅಂತ ನಾವು ಹೋಗಿದ್ವಿ. ಆಗ ಪಾಪ ಈ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನು ನಾವು ನೋಡಿದ್ವಿ. ಅಲ್ಲಿ ಒಂದು ದೊಡ್ಡ ಪ್ರಪಾತದಿಂದ ಕೆಳಗಡೆ ಒಂದು ಕಾರ್ ಬಿದ್ದು ಹೊತ್ಕೊಂಡು ಉರಿತಾ ಇತ್ತು. ಅಲ್ಲಿ ಪಕ್ಕದಲ್ಲೇ ಈ ಹೆಣ್ಮಗಳು ಬಿದ್ದಿತ್ತು. ಪಾಪ ಹೆಣ್ಣು ಹೆಂಗೆ ಸಲ್ವಾ, ನೋಡಿದ್ವಿ, ಪ್ರಜ್ಞೆ ಇರಲಿಲ್ಲ, ಮನೆಗೆ ಕರ್ಕೊಂಡು ಬಂದಿದ್ವಿ. ಆದರೆ ಎಷ್ಟೋ ದಿವಸಗಳವರೆಗೆ ಅವಳಿಗೆ ಪ್ರಜ್ಞೆನೇ ಇರಲಿಲ್ಲ. ದೊಡ್ಡ ಡಾಕ್ಟರ್ ಹತ್ರ ಹೋಗಿ ತೋರಿಸೋಣ ಅಂದರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇರಲಿಲ್ಲ. ಏನೋ ದೇವರ ದಯನಿಂದ ಒಂದು ದಿನ ಎಚ್ಚರ ಬಂತು. ಆದರೆ ಅವಳಿಗೆ ತಾನು ಯಾರು, ಎಲ್ಲಿದ್ದೀನಿ, ಏನು ಎತ್ತ, ಒಂದು ನೆನಪೇ ಇರಲಿಲ್ಲ. ಹಳೇದೆಲ್ಲ ಮರೆತು ಹೋಗಿತ್ತು. ಇವತ್ತಿನ ತನಕ ಅವಳಿಗೆ ಹಳೇದು ಯಾವುದೂ ನೆನಪು ಬರಲಿಲ್ಲ. ಆದರೆ ಅವಳ ಮನಸ್ಸು ಮಾತ್ರ ವಿಜಯ ಅನ್ನೋ ಹೆಸರಿಗೆ ತುಡಿತಾ ಇದೆ. ಅವಳು ಕತ್ತಲ್ಲಿರೋ ತಾಳಿ ನೋಡಿ ಅವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾಯಿತು. ಯಾರಾದರೂ ಅವಳ ಕಡೆಯವರು ಬಂದು ಕರ್ಕೊಂಡು ಹೋಗ್ತಾರೇನೋ ಅಂತ ಅವಳನ್ನು ಕರ್ಕೊಂಡು ನಾವು ದೇವಸ್ಥಾನ ಹತ್ರ ಹೋಗಿ ಬಂದ್ವಿ. 3-4 ದಿವಸ ಅಡ್ಡಾಡಿದ್ವಿ, ಆದರೆ ಯಾರೂ ಬರಲಿಲ್ಲ, ಯಾರೂ ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ಹೇಗೂ ನಮಗೆ ಮಕ್ಕಳಿಲ್ಲ, ಮಕ್ಕಳಿಲ್ಲ ನಮಗೆ ದೇವರೇ ಕೊಟ್ಟ ಜ್ಯೋತಿ ಅಂತ ಇವಳನ್ನು ನಾವೇ ಸಾಕೊಂಡಿದ್ದೀವಿ. ಏನಿಲ್ಲಮ್ಮ, ಸುಮ್ಮನೆ ಮಾತಾಡ್ತಾ ಇದ್ದೀವಿ. ನೀವು ಸಕ್ಕುಗೆ ಹಣತೆ ಕೊಡ್ತೀನಿ ಅಂತ ಹೇಳಿ ಅಂತೆ, ಕೊಟ್ಟೇ ಇಲ್ಲ. ಅಯ್ಯೋ ಸಾರಿ ಸಕ್ಕು ಅಕ್ಕ, ಹಣತೆ ಮಾಡೋದು ತುಂಬಾ ಇತ್ತಲ್ವಾ, ಮರ್ದೇ ಬಿಟ್ಟಿದೆ. ತರ್ತೀನಿ, ಈಗ ತರ್ತೀನಿ. ನೋಡಿದೆ ಅಮ್ಮ, ನಾನು ಹೇಳಿಲ್ವಾ, ಈಗಿಂದ ಈಗ ನೆನಪಿರಲ್ಲ ಅವಳಿಗೆ, ಜ್ಞಾಪಕ ಶಕ್ತಿನೇ ಇಲ್ಲ ಪಾಪ ಅವಳಿಗೆ. ಪಾಪ ಅನ್ಸುತ್ತೆ ಅವಳನ್ನ ನೋಡಿದ್ರೆ. ಈ ಜ್ಯೋತಿನ ಆ ದೇವ್ರು ಯಾವಾಗ ಅವಳ ಕುಟುಂಬಕ್ಕೆ ಸೇರಿಸ್ತಾನೋ ಏನೋ. ನಿನ್ನೆ ಹೇಳಿದೆ ನಾನು ಅವಳನ್ನ ಮನೆಯಿಂದ ಆಚೆ ಕಳಿಸ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಅವಳು ನೋಡು, ಎಲ್ಲ ಕೆಲಸದಲ್ಲೂ ಅವಳದೇ ಉಸ್ತುವಾರಿಕೆ. ಏನು ಇನ್ವಾಲ್ವ್ಮೆಂಟು, ಏನು ಇನ್ವಾಲ್ವ್ಮೆಂಟು? ಯಾವಾಗ ಅವಳನ್ನ ಇಲ್ಲಿಂದ ಕಳಿಸೋದು? ನೀನು ಸ್ವಲ್ಪ ತೆಪ್ಪಗಿದ್ದು ವೆಯ್ಟ್ ಮಾಡ್ತಾ ಇರು, ನಿನಗೆ ಎಲ್ಲ ಗೊತ್ತಾಗುತ್ತೆ. ವಿಜಯ್, ನಿಮ್ಮ ಅಪ್ಪನ ಹತ್ರ ಭಕ್ತಿಯಿಂದ ಬೇಡ್ಕೊಳಪ್ಪ. ಸಮಾಧಾನ ಮಾಡ್ಕೊಳಪ್ಪ, ನೀನೇ ಹಳ್ತಾ ಇದ್ರೆ ಹೇಗೆ? ತಾಯಿ ಕುಗ್ಗೋಗ್ತಾರೆ, ಅವರಿಗೋಸ್ಕರ ಆದ್ರೂ ಧೈರ್ಯ ತಗೊಂಬೇಕಲ್ವೇನಪ್ಪ. ಹೌದು, ಈ ಹುಡುಗಿ ಯಾರು ನಿಮಗೆ ಗೊತ್ತಿಲ್ವಾ? ವಿಜಯನ ಮದ್ವೆ ಆಗ್ಬೇಕಾಗಿರೋ ಹುಡುಗಿ. ಮದ್ವೆ ನಿಂತೈತಲ್ಲ ಆ ಹುಡುಗಿನ. ಹೌದು,
ಮದ್ವೆನಾದ್ರೂ ಆಗಿದ್ರೆ ಸೂರ್ಯಪ್ರಕಾಶ್ ಅವರು ಮಗನ್ ಮದ್ವೆ ನೋಡಿದೀನಿ ಅಂತ ಸಮಾಧಾನ ತಗೋಬೋದಾಗಿತ್ತು. ನಮ್ ಗೀತಾ ವಿಜಯ್ ಮದ್ವೆ ಆಗುತ್ತಲ್ಲ, ನಮ್ ಗೀತನ ಹೊಟ್ಟೆಲಿ ಮಗುವಾಗ ಹುಟ್ಟು ಬನ್ರಿ. ಕಾಯ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ವಾಮೀಜಿ. ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ಹುಡುಕಾಟ ಅಂದ್ರೆ ಅವನು ಏನು ಅಂತ ತಿಳ್ಕೊಳ್ಳೋದು. ಆದ್ರೆ ನೀನು ನೀನ್ ಯಾರೋ ಅನ್ನೋದನ್ನೇ ತಿಳಿಯದೆ ಬದುಕ್ತಾ ಇದೀಯ. ಹೌದು ಸ್ವಾಮೀಜಿ, ನನಗೆ ಹಳೇದು ಯಾವುದು ನೆನಪಾಗ್ತಾ ಇಲ್ಲ. ನನ್ನವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ದಯವಿಟ್ಟು ಹೇಳಿ ಸ್ವಾಮೀಜಿ. ನೋಡಬಾರ್ದೀತಾ ಏನಮ್ಮ ಇದು, ಬ್ಯಾಗ್ ಸಮೇತ ಬಂದ್ಬಿಟ್ಟಿದ್ಯಾ? ಏನಮ್ಮ ನೀನು, ನಮ್ಮನೆಗೆ ನಾನು ಬಂದಿರೋದು ಯಾಕಂತ ಕೇಳ್ತಿದ್ಯಾ? ಹಾಗಲ್ಲ ಕಂದ, ನೀನ್ ಮದ್ವೆ ಆಗಿ ಹೋಗೋ ಮನೆ ಅಲ್ವಾ, ಹೇಗಿದ್ರು ನೀನ್ ಅಲ್ಲೇ ಇರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಮದ್ವೆ ಆಗದೆ ಆ ಮನೇಲಿರೋದು ಸರಿಯಲ್ಲ ಅಂತ ಗೊತ್ತಿದ್ರು ನಾನು ಆ ಮನೆಗೆ ಹೋದೆ ಮಾವನ ನೋಡ್ಕೊಳಕ್ಕೆ. ಆದ್ರೀಗ ಮಾವನೇ ಆ ಮನೇಲಿಲ್ಲ, ನಾನು ಅಲ್ಲಿದ್ದು ಏನಮ್ಮ ಮಾಡ್ಲಿ? ನೀನು ಅಲ್ಲಿದ್ದಾಗ ನನಗೆ ತುಂಬ ಧೈರ್ಯ ಇತ್ತು. ಬೀಗರು ಸರಿ ಹೋಗ್ತಾರೆ, ಅವ್ರು ಸರಿ ಹೋದ ತಕ್ಷಣ ಅವ್ರು ಮಾಡೋ ಮೊದಲನೇ ಕೆಲಸನೇ ನಿನ್ನ ಮದುವೆ ಅಂತ. ಈಗ ನೋಡಿದ್ರೆ ಬ್ಯಾಗ್ ಸಮೇತ ನೀನೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಂತೂ ಒಂದು ಹಂತಕ್ಕೆ ನಾವು ಯುದ್ಧ ಗೆದ್ಬಿಟ್ವಿ ಅಲ್ಲ. ಸಕ್ಸಸ್ಫುಲ್ ಆಗಿ ಆ ಗೀತಾ ಅನ್ನೋ ಪೀಡೆನ ಆಚೆ ತೊಲಗಿಸ್ಬಿಟ್ವಿ. ಇದಕ್ಕೆ ವಿಜಯ್ ಜೊತೆ ವಾದ ಮಾಡಲಿಲ್ಲ, ಏ ಹೋಗೇ ನೀನು ಅಂತ ಅವಳಿಗೊಂದು ಮಾತು ಅಂದಿಲ್ಲ. ನಾವು ಕೆಟ್ಟವರಾಗ್ದೇ ಅವಳನ್ನ ಆಚೆ ಕಳಿಸ್ಬಿಟ್ವಿ ಅಲ್ವಾ ತಂಗಿಯಮ್ಮ? ಆ್ಯಂಡ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ನನ್ನ ತಂಗಿಯಮ್ಮನಿಗೆ. ಹೌದಮ್ಮ, ನೀನ್ ಮಾಡಿದ ಪ್ಲಾನ್ ಅಂತೂ ಸೂಪರ್. ಅವಳು ವೀಕ್ನೆಸ್ ಏನ್ ಹೇಳು, ಅವಳಲ್ಲಿರೋ ಸ್ವಾಭಿಮಾನ, ಆ ಸ್ವಾಭಿಮಾನನ ನಾವು ಕೆಣಕಿದ್ರೆ ಅವಳಿಲ್ಲಿ ಒಂದೇ ಒಂದು ಕ್ಷಣನೂ ಇರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನ ಬಂದವ್ರ ಬಾಯಲ್ಲಿ ಹೇಳಿಸಿ ಅವಳಾಗವಳೆ ಮನೆ ಬಿಟ್ಟು ಆಚೆ ಹೋಗೋ ಹಾಗೆ ಮಾಡಿದೆ. ತಂಗಿಯಮ್ಮ ನನಗಂತೂ ಸಖತ್ ಮಜಾ ಬಂತು. ತಂಗಿಯಮ್ಮ
ಒಬ್ಬೊಬ್ರು ಆ ಗೀತಾಳ ಬಗ್ಗೆ ಒಂದೊಂದು ಡೈಲಾಗ್ ಹೇಳೋವಾಗ್ಲೂ ನನಗೆ ಒಳಗಿಂದ ಕಿಕ್ಕು ಕಿಕ್ಕು.